हेलो गाइस, वेलकम टू माय चैनल। ಈ ವಿಡಿಯೋದಲ್ಲಿ ನಿಮಗೆ ಅಲರ್ಟ್ ಮೋಷನ್ ನಲ್ಲಿ ಒಂದು ಸ್ಲೈಡ್ ಎಫೆಕ್ಟ್ ಅನ್ನು ಹೇಗೆ ಮಾಡೋದು ಅಂತ ಹೇಳಿ ಕೊಡ್ತಿದ್ದೇನೆ। ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೂ ಇನ್ನು ಕೂಡ ನನ್ನ ಚಾನೆಲ್ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ। ಗೈಸ್, ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡುವ ಮೊದಲಿಗೆ ನಿಮ್ಮಲ್ಲಿ ಅಲರ್ಟ್ ಮೋಷನ್ ಆ್ಯಪ್ ಇದ್ದರೆ ಅದನ್ನು ಓಪನ್ ಮಾಡಿ, ಇಲ್ಲದಿದ್ದರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಆ ಲಿಂಕಿಂದ ಡೌನ್ಲೋಡ್ ಮಾಡ್ಕೊಳ್ಳಿ। ಸೊ ಇದರಲ್ಲಿ ಓಪನ್ ಮಾಡಿದ ತಕ್ಷಣ ಈ ಪ್ಲಸ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ನೀವೊಂದು ಸಾಂಗ್ ಅನ್ನು ಇದರಲ್ಲಿ ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ। ಸೊ ನಾನೊಂದು ಸಾಂಗ್ ಅನ್ನು ಇದಕ್ಕೆ ಇಂಪೋರ್ಟ್ ಮಾಡ್ತೇನೆ। ಸೊ ನೆಕ್ಸ್ಟ್ ಇದಕ್ಕೆ ನಾನು ಫೋಟೋವನ್ನು ಇಂಪೋರ್ಟ್ ಮಾಡ್ಕೊಳ್ತೇನೆ। ಸೊ ಇಲ್ಲಿ ನೋಡ್ಬೋದು, ನಾನು ಮುಂದೆ ಫೋಟೋವನ್ನಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಿದ್ದೇನೆ। ಸೊ ಯಾವ ಥರ ಬೇಕು ಅಲ್ಲಿ ಒಂದು ಫೋಟೋ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಫೋಟೋವನ್ನು ಕರೆಕ್ಟ್ ಇಂಪೋರ್ಟ್ ಮಾಡ್ತಿದ್ದೇನೆ। ಸೊ ಇಲ್ಲಿ ನೋಡ್ಬೋದು, ನಾನೊಂದು ಇದನ್ನು ಟೆನ್ ಸೆಕೆಂಡ್ಗೆ ಸೆಟ್ ಮಾಡ್ತೇನೆ। ಓಕೆ, ಇದನ್ನು ಈಗ ನಾನು ಇಲ್ಲಿ ರೈಟ್ ಸೈಡಲ್ಲಿ ಒಂದು ತ್ರಿಬಲ್ ಡಾಟ್ ಕ್ಲಿಕ್ ಮಾಡಿದ ನಂತರ ಫುಲ್ ಸ್ಕ್ರೀನ್ ಅನ್ನು ಕೊಡಬೇಕು। ಈಗ ಇದು ಫುಲ್ ಸ್ಕ್ರೀನ್ ಆಗುತ್ತೆ, ಅದನ್ನು ನೆಕ್ಸ್ಟ್ ನಾನು ಇಲ್ಲಿ ಮಿಡಲ್ಗೆ ಸೆಟ್ ಮಾಡ್ಕೊಳ್ತಿದ್ದೇನೆ। ಓಕೆ, ನೆಕ್ಸ್ಟ್ ಈ ಎಲ್ಲ ಇಮೇಜನ್ನು ಅದೇ ರೀತಿ ನೀವು ಫುಲ್ ಸ್ಕ್ರೀನ್ ಕೊಟ್ಟು ಒಂದು ನಿಮಗೆ ಯಾವ ಥರ ಬೇಕು ಆ ಥರ ನೀವು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ। ಓಕೆ, ಇಲ್ಲಿ ಸೆಟ್ ಮಾಡಿಕೊಂಡೆ ನಾನು। ನೆಕ್ಸ್ಟ್ ಈಗ ಇಲ್ಲಿ ನಾನು ಇದಕ್ಕೆ ಸ್ಲೈಡ್ ಕೊಡಬೇಕು, ಸ್ಲೈಡ್ ಎಫೆಕ್ಟು। ಅದು ಹೇಗಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಬಾಟಮಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಂತ ಉಂಟು, ಅದನ್ನು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇದರಲ್ಲಿ ಇಲ್ಲಿ ಪ್ಲಸ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ। ಪ್ಲಸ್ ಐಕನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನೀವು ಮಿಡ್ಲಲ್ಲಿ ಹೋಗಿ ಪ್ಲಸ್ ಐಕನ್ ಕ್ಲಿಕ್ ಮಾಡಬೇಕು। ನೆಕ್ಸ್ಟ್ ಈ ಥರ ನೀವು ಸ್ಲೈಡ್ ಮಾಡ್ಕೊಳ್ಬೇಕಾಗುತ್ತೆ। ನೆಕ್ಸ್ಟ್ ಅದೇ ರೀತಿ ಎಂಡಿಗೆ ಹೋಗಿ ನೀವು ಪ್ಲಸ್ ಐಕನ್ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ। ಸೇಮ್ ಇದೇ ರೀತಿ ಬ್ಯಾಕ್ ನೀವು ಎಂಡಿಗೆ ಇಟ್ಕೊಳ್ಬೇಕಾಗುತ್ತೆ. ನೋಡ್ಬೋದು, ನೋಡಿ ಈ ಥರ ಎಫೆಕ್ಟ್ ಬರುತ್ತೆ. ಸೊ ಅದು ಇಲ್ಲಿ ಬ್ಲ್ಯಾಕ್ ಸೈಡಲ್ಲಿ ಬ್ಲ್ಯಾಕ್ ಬರ್ತುಂಟು, ಅದಕ್ಕೆ ನೀವು ಏನು ಮಾಡ್ಕೊಳ್ಳಿ ಅಂದರೆ ಆ ಇಮೇಜನ್ನು ಕ್ಲಿಕ್ ಮಾಡಿ ಎಫೆಕ್ಟ್ಸ್ಗೆ ಹೋಗಿ ನೆಕ್ಸ್ಟ್ ಇಲ್ಲಿ ಟೈಲ್ಸ್ ಅಂತ ಒಂದುಂಟು, ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕಾದ್ರೆ ಆಗ ಅದು ನಿಮಗೆ ಆ ಬ್ಲ್ಯಾಕ್ ಇಮೇಜ್ ಹೋಗ್ತದೆ. ಸೊ ಇದೇ ರೀತಿ ಎಲ್ಲದಕ್ಕೂ ನೀವು ಈ ಥರ ಮಾಡ್ಕೊಳ್ಬೇಕಂದ್ರೆ ನಾನು ಸೆಕೆಂಡ್ ಐಟಮ್ ಹೋಗ್ತೇನೆ, ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಕ್ಲಿಕ್ ಮಾಡ್ತೇನೆ. ಇದೇ ರೀತಿಯಲ್ಲಿ ಪ್ಲಸ್ ಐಕನ್ ಕ್ಲಿಕ್ ಮಾಡ್ತೇನೆ. ಸೊ ಈ ಥರ ಮೂವ್ ಕೊಡ್ತೇನೆ, ಈ ಥರ ಮೂವ್ ಕೊಡ್ತೇನೆ. ನೆಕ್ಸ್ಟ್ ಇಲ್ಲಿ ಮಿಡ್ಲಲ್ಲಿ ಹೋಗಿ ಪ್ಲಸ್ ಐಕನ್ ಕ್ಲಿಕ್ ಮಾಡ್ತೇನೆ. ಸೊ ಇದೇ ರೀತಿ ಮೂವ್ ಕೊಡ್ತೇನೆ. ನೆಕ್ಸ್ಟ್ ಲಾಸ್ಟಿಗೆ ಹೋಗ್ತೇನೆ, ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಅದೇ ರೀತಿ ನಾನು ಇಲ್ಲಿ ಮೂವ್ ಕೊಡ್ತೇನೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೂಡ ತರಡಿ ಇಮೇಜ್ ಕೂಡ ಹಾಕೇನೆ. ಫಸ್ಟಿಗೆ ಹೋಗಿ ನೆಕ್ಸ್ಟ್ ಮಿಡ್ಲಲ್ಲಿ ಹೋಗಿ ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಈ ರೀತಿ ಮೂವ್ ಕೊಟ್ಟು ನೆಕ್ಸ್ಟ್ ಲಾಸ್ಟಿಗೆ ಹೋಗಿ ಈ ರೀತಿ ಬ್ಯಾಕ್ ಮೂವ್ ಕೊಟ್ಟಾಯಿತು. ನೆಕ್ಸ್ಟ್ ಈ ಇಮೇಜ್ ಕೂಡ ಹಾಗೇನೆ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಆನ್, ಪ್ಲಸ್ ಐಕಾನ್, ಮಿಡ್ಲಿಗೆ ಹೋಗಿ ತರ ಕೊಟ್ಟು ಲಾಸ್ಟಿಗೆ ಹೋಗಿ ಸೆಟ್ ಆಯಿತು. ನೆಕ್ಸ್ಟ್ ಲಾಸ್ಟ್ ಸೇಮ್ ಇದೇ ರೀತಿ ಮಾಡಬೇಕಾಗಿದೆ. ಎಸ್, ಇಲ್ಲಿ ನೋಡ್ಬೋದು ಈ ರೀತಿ ಒಂದು ರೆಡಿ ಆಯಿತು. ಸೊ ಇದಕ್ಕೆ ನೀವೆಲ್ಲದಕ್ಕೂ ನೆಕ್ಸ್ಟ್ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕಾಗಿದೆ. ಟೈಲ್ಸ್ ಎಫೆಕ್ಟನ್ನು ನೀವಿಲ್ಲಿ ನೋಡ್ಬೋದು, ಎಲ್ಲದಕ್ಕೂ ಒಂದು ಟೈಲ್ಸ್ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ತೇನೆ. ಸೊ ಇದು ಯಾವುದೇ ಅದರ ಬ್ಯಾಕ್ಗ್ರೌಂಡಲ್ಲಿ ಬ್ಲ್ಯಾಕ್ ಈಗಕ್ಕೆ ಒಂದು ಬ್ಯಾಕ್ಗ್ರೌಂಡ್ ನಿಮಗೆ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ನಾನು ಟೈಲ್ಸ್ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ವಿಡಿಯೋ ನೋಡ್ಬೋದು, ನೀವು ಸ್ಪೀಡ್ ಬೇಕಾದರೂ ಸ್ಪೀಡ್ ಮಾಡ್ಬೋದು, ಸ್ಲೋ ಬೇಕಾದರೂ ಸ್ಲೋ ಮಾಡ್ಬೋದು, ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಬೋದು. ಸೊ ನಿಮ್ಮ ವಿಡಿಯೋ ಈಗ ರೆಡಿ ಆಗಿದೆ. ಸೊ ಇದನ್ನು ನೀವು ಎಕ್ಸ್ಪರ್ಟ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಗೈಸ್, ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೂ ಇದಕ್ಕೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.